ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಬಹುಕಾಲವಾಗಿ ನೀವು ಯಾವುದೋ ಒಂದು ಕಾರ್ಯಕ್ಕಾಗಿ ಕಾದಿದ್ದೀರಿ. ಈ ಆಶೀರ್ವಾದ ಸಿಗುತ್ತದೆ, ಈ ವರ್ಷ ಸಿಗುತ್ತದೆ, ಈಗ ಸಿಗುತ್ತದೆ, ಈಗ ಸಫಲವಾಗುತ್ತದೆ ಎಂದು. ಆದರೆ ಏನು ನಡೆಯಲಿಲ್ಲ. ವರ್ಷಗಳು ಕಳೆಯುತ್ತಲೇ ಇದೆ, 5, 10, 15 ವರ್ಷಗಳು. ಏನಾಗುತ್ತದೆ? ಮನಸ್ಸಿನಲ್ಲಿ ಒಂದು ಸೋಲು ಬರುತ್ತದೆ. ನಾವು ಮನುಷ್ಯರು ತಾನೆ, ಹಾಗೆ ಸೋತು ಹೋಗಿದ್ದೀರಾ? ಒಂದು ಒಳ್ಳೆಯದನ್ನು ಎದುರು ನೋಡಿ ಎದುರು ನೋಡಿ ನಡೆಯದೆ ಪ್ರಾರ್ಥಿಸಿ ಪ್ರಾರ್ಥಿಸಿ ಕಾದಿದ್ದು. ಇಲ್ಲಿ ವಾಕ್ಯ ಏನು ಹೇಳುತ್ತದೆ ನೋಡಿರಿ. ಜ್ಞಾನೋಕ್ತಿಗಳು 13:12 ವಾಕ್ಯದಲ್ಲಿ, ಕೋರಿದ್ದಕ್ಕೆ ತಡವಾದರೆ ಮನಸ್ಸು ಬಳಲುವುದು, ಹೃದಯದಲ್ಲಿ ಸೋಲು ಹಾಗೆ ಬರುತ್ತದೆ. ಕೈಗೂಡಿದ ಇಷ್ಟಾರ್ಥವು ಜೀವ ವೃಕ್ಷವು, ಜೀವ ವೃಕ್ಷದ ಹಾಗೆ ಅಷ್ಟು ದೊಡ್ಡ ಸಂತೋಷವನ್ನು ಕೊಡುತ್ತದೆ. ಒಮ್ಮೆ ಒಂದು ದಂಪತಿಗಳು ಪ್ರಾರ್ಥಿಸಲು ಬಂದರು. ತುಂಬ ಮನ ಸೋತು ಹೋಗಿದ್ದರು, ಕಂಗಾಲಾಗಿದ್ದರು. ಏನು ವಿಷಯ ಎಂದು ಕೇಳಿದರೆ, ಮಕ್ಕಳಿಲ್ಲ. ವಿವಾಹವಾಗಿ ಎಷ್ಟು ವರ್ಷಗಳಾಯಿತು ಅಂದರೆ 24 ವರ್ಷಗಳು. ಯೋಚಿಸಿ ನೋಡಿರಿ, 24 ವರ್ಷಗಳು ಎಂಬುದು ದೀರ್ಘಕಾಲ. ಈ ವರ್ಷ ದೇವರು ಆಶೀರ್ವದಿಸುವರು, ಕೊಡುವರು, ವೈದ್ಯಕೀಯವಾಗಿಯೂ ಪ್ರಯತ್ನಿಸಿ ಆಯಿತು. ಎಲ್ಲವೂ ಕೂಡ ಸೋಲು, ವಂಚನೆ, ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಇನ್ನೂ ಸಿಗಲಿಲ್ಲವಲ್ಲ. ದೀರ್ಘಕಾಲವಾಗಿ, ಇನ್ನೂ ವರ್ಷಗಳಾಗಿ ಕಾದಿದ್ದಾರೆ ಈ ಒಳಿತು ಸಿಗುತ್ತದೆ ಎಂದು. ಸಿಗಲಿಲ್ಲ ಎಂದು ಮನ ಸೋತು ಹೋದರು. ಅವರ ಮುಖವನ್ನು ನೋಡುವಾಗಲೇ ತಿಳಿಯುತ್ತದೆ, ಅವರ ಮಾತನ್ನು ಕೇಳುವಾಗಲೇ ತಿಳಿಯುತ್ತದೆ ಮನ ಸೋತು ಹೋಗಿದ್ದಾರೆ ಎಂದು. ಆಗ ಪ್ರಾರ್ಥಿಸೋಣ ಎಂದು ಈ ವಾಕ್ಯವನ್ನು ಹೇಳಿಯೇ ನಾನು ಪ್ರಾರ್ಥನೆ ಮಾಡಿದೆ. ದೇವರೇ, ಕೋರಿದ್ದಕ್ಕೆ ತಡವಾದರೆ ಮನಸ್ಸು ಬಳಲಿ ಹೋಗುತ್ತದೆ, ಕೈಗೂಡಿದ ಇಷ್ಟಾರ್ಥವು ಜೀವ ವೃಕ್ಷ ಎಂಬುದಾಗಿ ಹೇಳಿದ್ದೀರಿ. ಅವರು ಬಯಸುವ ಆಶೀರ್ವಾದವನ್ನು ಕೊಟ್ಟು ಅವರನ್ನು ಸಂತೋಷ ಪಡಿಸಿರಿ ಎಂದು ಪ್ರಾರ್ಥನೆ ಮಾಡಿ ನಾನು ಕಳುಹಿಸಿದೆ. ಮುಂದಿನ ವರ್ಷ ಒಂದು ಮಗುವಿನೊಟ್ಟಿಗೆ ಬಂದಿದ್ದಾರೆ ನೋಡಿರಿ, ಎಷ್ಟು ದೊಡ್ಡ ಸಂತೋಷ. ಆ ಮಗುವನ್ನು ನೋಡಿ 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 ಸಂತೋಷ ಪಡುತ್ತಾರೆ. ಒಂದು ದೊಡ್ಡ ಆನಂದ, ಯಾಕೆಂದರೆ 24 ವರ್ಷಗಳು ಕಾದಿದ್ದು ದೇವರ ಕರಗಳಿಂದ ಮಗುವನ್ನು ಹೊಂದಿದ್ದಾರೆ. ನೀವು ಕೂಡ ಬಹುಕಾಲವಾಗಿ ಕಾಯುತ್ತಿದ್ದೀರಾ? ಒಂದು ಕೆಲಸಕ್ಕಾಗಿ, ಒಂದು ಬಿಸ್ನೆಸ್ಗಾಗಿ, ಒಂದು ಮಗುವಿಗಾಗಿ, ಒಂದು ಮನೆ ಕಟ್ಟುವುದಕ್ಕಾಗಿ, ಒಂದು ಒಳಿತಿಗಾಗಿ ದೀರ್ಘಕಾಲವಾಗಿ ಪ್ರಾರ್ಥನೆ ಮಾಡಿ ಮಾಡಿ ಸೋತು ಹೋಗಿದ್ದೀರಾ? ನಿಮ್ಮ ಇಷ್ಟಾರ್ಥವನ್ನು ದೇವರು ನೆರವೇರಿಸುವರು. ನೀವು ಬಯಸಿ ಬಯಸಿ ಇಷ್ಟು ವರ್ಷಗಳು ಪ್ರಾರ್ಥಿಸಿದ್ದೀರಲ್ಲ, ಅದು ನೆರವೇರುತ್ತದೆ. ಇಂದು ಅದು ನೆರವೇರಬಹುದು. ಆಶೀರ್ವಾದವನ್ನು ಹೊಂದಿಕೊಳ್ಳುವಿರಿ. ದೇವರೇ, ನಾವು ದೀರ್ಘಕಾಲ ಕಾದಿದ್ದೆವು, ನಾನು ಬಯಸಿದರೂ ನನಗೆ ಕೊಡುವುದಕ್ಕಾಗಿ ಸ್ತೋತ್ರ ಎಂದು ಹೇಳಿರಿ. ಅದ್ಭುತ ನಿಮಗೆ ನಡೆಯುತ್ತದೆ. ಮಗಳೇ ನಿನಗೆ, ಮಗನೇ ನಿನಗೆ ದೇವರು ಹೇಳುತ್ತಾರೆ. ಈಗ ಪ್ರಾರ್ಥಿಸೋಣವಾ? ತಂದೆಯೇ, ದೀರ್ಘಕಾಲವಾಗಿ ನಾವು ಕಾದಿದ್ದೇವಪ್ಪ, ನಮ್ಮ ಹೃದಯ ಸೋತು ಹೋಯಿತು, ನಿರಾಸೆಯಲ್ಲಾದೆವು. ಇಷ್ಟಾರ್ಥವನ್ನು ನಮಗೆ ಕೊಟ್ಟು ನಮ್ಮನ್ನು ಆಶೀರ್ವದಿಸುವಂತ ದೇವರೇ, ನಿಮ್ಮನ್ನು ನಂಬುತ್ತೇವೆ ಎಂದು ಈ ಮಗಳು ಪ್ರಾರ್ಥಿಸುತ್ತಾಳೆ, ಈ ಮಗನು ಪ್ರಾರ್ಥಿಸುತ್ತಾನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವಾದ ಅವರಿಗೆ ಉಂಟಾಗಲಿ. ಹರ್ಷಿಸಿ ಸಂತೋಷಿಸ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.